ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆನೆ ಎತ್ಕೊಂಡು ಇಷ್ಟೆಲ್ಲ ನಮ್ಮನ್ನ ಸಹಿಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ್ ಇಷ್ಟಪಡ್ತೀನಿ. 57-58 ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ನನ್ನ ಜೊತೆ ಕೆಲಸ ಮಾಡಿದಂತ ನಾಯಕ ನಟಿಯರಾಗ್ಬೋದು, ಕ್ಯಾಮ್ರಾಮನ್ಗಳು, ಟೆಕ್ನಿಷಿಯನ್ಗಳು, ಒಬ್ಬ ಲೈಟ್ ಬಾಯ್ ಆಗ್ಬೋದು, ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದೊಂದು. ಯಾಕಂದ್ರೆ ನಾನು ಯಾವತ್ತೂ ಅದನ್ನ ಕೇಳಿಲ್ಲ, ಕೇಳೋದು ಇಲ್ಲ, ಆದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರು ನೋವು ಮಾಡಿದ್ರೆ 25 ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟು ಜನಕ್ಕೆ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ಗೊತ್ತಿಲ್ಲ, ಯಾವ್ದೋ ಒಂದು ತಪ್ಪು ಕೆಲಸ ಅವ್ರಿಗೆ ಬೇಜಾರು ಮಾಡಿರ್ತೀನೇನೋ. ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಗೊತ್ತೊಂಡು ಹಿರಿಯರು ಆಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿಯ ಕಲಾವಿದ್ರು. ಯಾಕಂದ್ರೆ ಚಿತ್ರರಂಗ ಅನ್ನೋದು ಒಬ್ಬನಿಂದ ನಡೆಯುವಂಥದ್ದಲ್ಲ, ಎಲ್ರು ಕೈ ಜೋಡಿಸಿದ್ರೇನೆ ಚಿತ್ರರಂಗ ಆಗ. ಇದು ನಾನು ಅಂತಂದ್ಬಿಟ್ರೆ ಮುಗೀತ, ಅವತ್ತೇ ನಮ್ದು ಲಾಸ್ಟ್ ಅಂತ. ಇವತ್ತೇನು ಇಲ್ಲಿ ಇದೀವಿ, ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆತ ಇಲ್ಲಿಗೆ ಮಾಡ್ಬೇಕು, ಇಲ್ಲಣ್ಣ ನನಗೆ ಕೊಡ್ಬೇಕು, ನಾನೇ ಮಾಡ್ಬೇಕು ಇದನ್ನ. ನಾನು ಅದೇ ಬೇಡ ಚೆನ್ನ, ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡಿನಿ, ಬೇಡ ನನ್ನ ಕೈಲಿ ಆಗಲ್ಲ ಕಣ. ಇಲ್ಲ ಇಲ್ಲ, ನಾವು ಇಲ್ಲೇ ಮಾಡ್ಬೇಕು. ಹೌದು, ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದ್ರೆ, ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನ ಸುಟ್ಟಾಗ ಎತ್ಕೊಂಬಂದು ಬಸ್ಸಿನ ವಾಯಿಗೆ ಯಾಕಂದ್ರೆ ಹೊರತು ಇನ್ನೆಲ್ಲೂ ಆಗ್ತಲ್ಲ ನಮಗೆ. ಹೌದೋ ಅಲ್ವೋ? ಅವ್ನು ಬೆಂಗಳೂರಲ್ಲಿ ಸಾಯ್ಲಿ, ಮೈಸೂರಲ್ಲಿ ಸಾಯ್ಲಿ, ಇನ್ನೊಂದ್ ಕಡೆ ಸಾಯ್ಲಿ, ಮತ್ತೊಂದ್ ಕಡೆ ಸಾಯ್ಲಿ, ಈ ದೇಹ ಇಲ್ಲೇ ಆಕ್ಚುಲಿ ಬೂದಿ ಆಗೋಗೋದಕ್ಕೆ ಅದಕ್ಕೆ ಯಾಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು ನಿಡ್ರೆ ಇಲ್ಲೇ ಮಾಡೋಣ ಅಂತಂದು. ಆದ್ರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಟಣಕ್ಕೆ ನಮಗೆಲ್ಲ ಇರೋದು. ಇವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬಾ ಚೆನ್ನಾಗಿಲ್ಲಿ ದ್ವಿತೀಯ ಮಾಡಿದ್ರು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು, ಎಲ್ಲ ನನ್ನ ಅಣ್ಣ ತಂದಿರು ಬಂದಿದ್ರು. ಹಾಗೇನೆ ಹೇಮಾವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಅ ಲಾಟ್. ಪಾಪ ಎಲ್ರು ಇಷ್ಟೊತ್ತು ಎಂಟರ್ಟೈನ್ ತುಂಬಾ ಥ್ಯಾಂಕ್ಸ್. ಹಾಗೇನೆ ನಮ್ಮ ಮಹೇಶ್ಗೂ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಹರಿಕೃಷ್ಣ ಅವರು ಹಿಂದ್ಗಡೆ ಕಾಣೆ ಆಗಿದ್ದಾರೆ, ಇಲ್ಲೇ ಬರ್ತಾರೆ. ಯಾಕಂದ್ರೆ ಅವರು ನಮ್ಮ ತರುಣ, ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ, ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದ್ರು 11:30 ಕೂಡ ಕಾಯ್ತಾ ಇರೋದಕ್ಕೆ, ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಕಾಯಿಸಿದ್ದಕ್ಕೂ ಕೂಡ ಕ್ಷಮಿಸಿ. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ, ನೀವ್ ಹಾಕೋ ಒಂದೊಂದು ಅಗಲು ಕೂಳು ಕೂಡ ನಮಗ್ ತುಂಬಾ ಮುಖ್ಯ. ಎಲ್ಲಾ ಕನ್ನಡ ಚಿತ್ರರಂಗದ ಎಲ್ಲಾ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ ಪ್ರೀತಿ ಇದೇ ತರ ತೋರಿಸ್ರಿ. ಅವ್ರಗಳಿಗೂ ನಿಮ್ಗಳ ಸೇವೆ ಮಾಡೋದು, ಅವ್ರ ಅಭಿನಯದಿಂದ ನಿಮ್ಮನ್ನ ಮನೋರಂಜನ್ಸ ಅವಕಾಶ ಅವ್ರಿಗೂ ತುಂಬಾ ಎತ್ಕೊಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಒಬ್ಬೊಬ್ರು ಒಂದ್ಸಲಿ ಹೋಗ್ತಾನೆ ಇರ್ತೀವಿ. ಏಜ್ ಬೈ ಏಜ್ ಎಲ್ರು ಅವ್ರವ್ರದೇ ಆದ ಸ್ಥಾನಗಳು ಮಾಡ್ಕೋತಾರೆ, ಅವ್ರಿಗೆಲ್ರು ಒಳ್ಳೇದಾಗ್ಲಿ. ನಿಮ್ಮೆಲ್ಲ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನನ್ನಂತ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ, ಹರಿಸಿ, ಬೆಳೆಸಿ ಅಂತ ಕೇಳ್ಕೊಂಡು ಇವತ್ತು ನಿಮ್ಮೆಲ್ಲ ಪಾದಾರಿಗಳಿಗೆ ನಾನು ಇಲ್ಲಿಂದಾನೆ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ನಮ್ಮ ಚಾನಲ್ ಸದಸ್ಯರವರಿಗೆ.